ಹಲೋ ಗೈಸ್, ಒಂದು ಫೋನ್ನಿಂದ ಮತ್ತೊಂದು ಫೋನಿಗೆ ಕಾಲ್ ಮಾಡಿಬಿಟ್ಟು ಆ ಕಾಲ್ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಿರುವಂಥ ಪ್ರಸಂಗಗಳು ಹಲವಾರು ಇದ್ದಾವೆ. ಓಕೆ, ಸೊ ಅಂಥ ಕಾಲ್ ಹಿಸ್ಟ್ರಿ ಅಂದರೆ ಡಯಲ್ ಮಾಡಿದಂಥ ಕಾಲ್ ಹಿಸ್ಟ್ರಿಯನ್ನು ರಿಕವರ್ ಮಾಡೋದು ಹೇಗೆ, ಅದನ್ನು ಪುನಃ ಪಡೆಯೋದು ಹೇಗೆ, ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ ಅಂತೇಳಿ ಕಂಡುಹಿಡಿಯೋದು ಹೇಗೆ ಅಂತೇಳಿ ಇಂದಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಮೊದಲು ನಾನು E2PDF ಅಂತೇಳಿ ಒಂದು ಅಪ್ಲಿಕೇಶನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಅದರಲ್ಲಿ ನಮಗೆ ಡಿಲೀಟ್ ಆಗಿರುವಂಥ ಕಾಲ್ ಹಿಸ್ಟ್ರಿಗಳನ್ನ ತೆಗೆಯೋದಕ್ಕೆ ಆಗೋದಿಲ್ಲ. ಇವತ್ತಿನ ವೀಡಿಯೋದಲ್ಲಿ ಬೇರೆ ಒಂದು ಅಪ್ಲಿಕೇಶನ್ನ ಪರಿಚಯ ಮಾಡ್ತಾ ಇದ್ದೀವಿ. ಅದರ ಹೆಸರು ಸೂಪರ್ ಅಂತೇಳಿ ನೀವು ಪ್ಲೇಸ್ಟೋರ್ನಲ್ಲಿ ಟೈಪ್ ಹೊಡೀರಿ, ಅವಾಗ ಸಿಗ್ತದೆ. ಸೂಪರ್ ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ಅಂತೇಳಿ. ಓಕೆ, ಸೊ ನೀವು ಅಪ್ಲಿಕೇಶನ್ ಯಾವುದು ಅಂತೇಳಿ ಗೊತ್ತು ಅಂತೇಳಿ ನೇರವಾಗಿ ಈ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೇನು ಗೊತ್ತಾಗಲ್ಲ. ಇದರೊಳಗಡೆ ಮೂರು ಸ್ಟೆಪ್ಸಲ್ಲಿ ನಾವು ಕಾರ್ಯವನ್ನು ನಿರ್ವಹಿಸಬೇಕಾಗ್ತದೆ. E2PDF ಥರ ಅಲ್ಲ, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಓಕೆ, ಆದ್ದರಿಂದ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಅವಾಗ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಸೂಪರ್ ಬ್ಯಾಕಪ್ ಆ್ಯಂಡ್ ರೀಸ್ಟೋರ್ ಅಂತೇಳಿ ಅರ್ಥ. ಸೊ ಇಲ್ಲಿ ನಿಮ್ಮ ಫೋನಿಂದ ಡಿಲೀಟ್ ಆಗಿರುವಂತಹ ಕಾಲ್ಗಳು ಯಾವ್ಯಾವುದು, ಎಷ್ಟೊತ್ತಿಗೆ ಯಾರ್ಯಾರ ಜೊತೆ ಕಾಲ್ ಮಾಡಿದ್ದಾರೆ, ಅವನ್ನೆಲ್ಲ ನಾವು ತಿರುಗಿ ಪಡೆಯಬಹುದು. ಓಕೆ, ಸೊ ಅದು ಹೇಗೆ ಅಂತೇಳಿ ತಿಳಿಸಿದ್ದೀವಿ. ಸೊ ಇದರಲ್ಲಿ ಮೂರು ಸ್ಟೆಪ್ಸ್ ಇದ್ದಾವೆ. ಒಂದನೆಯದು ಬ್ಯಾಕಪ್ ಮಾಡೋದು, ಕಾಲ್ ಲಾಗ್ಗಳನ್ನ ಕಾಂಟ್ಯಾಕ್ಟ್ಗಳನ್ನು ಬ್ಯಾಕಪ್ ಮಾಡೋದು. ಎರಡನೇದು ಸೆಟ್ಟಿಂಗ್ಸಿಗೆ ಹೋಗಿ ನಿಮ್ಮ ಜಿಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡೋದು. ಮೂರನೇದು ರೀಸ್ಟೋರ್ ಮಾಡೋದು, ನಂತರ ವ್ಯೂ ಬ್ಯಾಕಪ್ ಅಂತೇಳಿ ಕೊಡೋದು. ಇಷ್ಟು ನಾಲ್ಕು ಸ್ಟೆಪ್ಸ್ಗಳಿದ್ದಾವೆ, ಮೂರ್ನಾಲ್ಕು ಸ್ಟೆಪ್ಸ್ ಇದ್ದಾವೆ. ಈ ಸ್ಟೆಪ್ಸನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ನಿಮ್ಮ ಫೋನಿಂದ ಡಿಲೀಟ್ ಆಗಿರುವಂತಹ ಎಲ್ಲ ಕಾಲ್ ಹಿಸ್ಟ್ರಿಗಳನ್ನ ನೀವು ತಿರುಗಿ ತೆಗಿಬೋದು. ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಎನ್ನುವ ಪ್ರತಿಯೊಂದನ್ನು PDF ರೂಪದಲ್ಲೂ ಕೂಡ ತೆಗಿಬೋದು. ಓಕೆ, ಸೊ ಅದು ಹೇಗೆ ಅಂತೇಳಿ ಡಿಸ್ಕಸ್ ಮಾಡಿದ್ದೀವಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಓಕೆ, ಸೊ ಈಗ ನಾನು ಅಪ್ಲಿಕೇಶನ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡುವಾಗ ಈ ರೀತಿ ನಮಗೊಂದು ಇಂಟರ್ಫೇಸ್ ಕಾಣುತ್ತದೆ. ಈಗ ನನಗೆ ಸದ್ಯಕ್ಕೆ ಕ್ಲೌಡ್ ಬ್ಯಾಕಪ್ ಅಂತೇಳಿ ಇದೆ, ಬ್ಯಾಕಪ್ ಮಾಡಿಕೊಳ್ಬೇಕು ಮೊದಲನೇ ಸ್ಟೆಪ್. ಓಕೆ, ಸೊ ಅದಕ್ಕೆ ನಾನು ಮೊದಲು ಮಾಡಬೇಕಾಗಿದ್ದು ಏನೇನು ಬ್ಯಾಕಪ್ ಮಾಡಬೇಕು, ಕಾಲ್ ಲಾಗ್ಗಳನ್ನ, SMSಗಳನ್ನು ಮತ್ತು ಕಾಂಟ್ಯಾಕ್ಟ್ಗಳನ್ನು ಬ್ಯಾಕಪ್ ಮಾಡಬೇಕು. ಓಕೆ, ಸೊ ಈಗ ನಾನು ಅದಕ್ಕೆ ಮಾಡಬೇಕಾಗಿದ್ದು ಏನು ಅಂದರೆ, ಫಸ್ಟ್ ನೀವು ಸೆಟ್ಟಿಂಗ್ಸನ್ನು ಓಪನ್ ಮಾಡಬೇಕು. ಅದಕ್ಕೆ ಮೇಲೆ ಕಾಣುವಂತಹ 3 ಡಾಟ್ ಇದೆ, 3 ಡಾಟನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇದಿಷ್ಟನ್ನು ನೀವು ಒಂದು ಮೇಲ್, ನಿಮ್ಮ ಫೋನಲ್ಲಿ ಬಳಸ್ತಿರುವಂಥ ಮೇಲಿಗೆ ಅಥವಾ ಗೂಗಲ್ ಡ್ರೈವಿಗೆ ನೀವು ಅದನ್ನು ಬ್ಯಾಕಪ್ ಮಾಡ್ತೀರಿ. ಓಕೆ, ಸೊ ಇಮೇಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಮೊದಲು, 3 ಡಾಟನ್ನು ಉಪಯೋಗಿಸಿ. ಓಕೆ, ಈ ರೀತಿ ಮಾಡಿ ಫಸ್ಟ್ ನೀವು ಬ್ಯಾಕಪ್ ಆಲ್ ಅಂತೇಳಿದೆಯಲ್ಲ ಫಸ್ಟ್ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದು ಇದನ್ನು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡುವಾಗ ಈ ರೀತಿ ಒಂದು ಬ್ಯಾಕಪ್ ಫೈಲ್ ಓಪನ್ ಆಗ್ತದೆ. ಓಕೆ ಅಂತ ಕೊಡಿ. ಓಕೆ, ಸೊ ಅಂದರೆ ನಿಮ್ಮ ಫೋನಲ್ಲಿ ಈಗ ನೀವು ಯಾರ್ಯಾರ ಜೊತೆಗೆ ಮಾತಾಡಿದ್ದೀರಿ ಅವು ಡಿಲೀಟ್ ಆಗಿರುತ್ತಲ್ಲ, ಅದನ್ನೆಲ್ಲ ಫಸ್ಟ್ ನೀವು XML ಎನ್ನುವ ಫೈಲ್ ರೂಪದಲ್ಲಿ ಏನು ಮಾಡೋದು, ಬ್ಯಾಕಪ್ ಮಾಡ್ಕೊಳ್ಳೋದು. ಓಕೆ, ಬ್ಯಾಕಪ್ ಸಕ್ಸಸ್ಫುಲಿ ಅಂತೇಳಿ ಬಂತಲ್ಲ, ಅದಾದಮೇಲೆ ಒಂದು ಸೆಂಡ್ ಟು ಗೂಗಲ್ ಡ್ರೈವ್ ಅಂತೇಳಿ ಅದ್ರ ಕೆಳಗೊಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ಗೂಗಲ್ ಡ್ರೈವಿಗೆ ಹೋಗುತ್ತೆ ಅದು ಒಂದು, ಯಾಕೆಂದರೆ ಈ ಆ್ಯಪನ್ನು ನೀವು ಡಿಲೀಟ್ ಮಾಡಿದ್ರೆ ಅದು ಕಾಣಿಸಲ್ಲ, ಅದಕ್ಕೆ ಗೂಗಲ್ ಡ್ರೈವಿಗೆ ಒಂದು ಇದನ್ನು ಕಳಿಸ್ಬಿಡಿ. ಓಕೆ, ಅಲ್ಲಿಗೂ ಕಳಿಸಾಯಿತು. ಓಕೆ, ಸೊ ಅಲ್ಲಿ ಮೇಲ್ ಸೆಲೆಕ್ಟ್ ಆಗಿ ಹೋಗ್ತದೆ, ನೀವು ತೊಂದರೆ ಇಲ್ಲ, ನೀವು ಅದು ಮಾಡಿದ್ರೆ ಸಾಕು, ಗೊತ್ತಾಗುತ್ತೆ ನಿಮಗದು. ಎಸ್, ಇನ್ಯಾವುದು ಬೇಕು ಅಂದರೆ ಈಗ ಕ್ಲೌಡ್ ಬ್ಯಾಕಪ್ ಆಯಿತು, ಇನ್ನು ಕಾಂಟ್ಯಾಕ್ಟನ್ನು ಒಂದು ರೀತಿ ಈ ರೀತಿ ಬ್ಯಾಕಪ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಇಲ್ಲಿ ಕಾಣಿಸ್ತದೆ ಏನೇನು ಮಾಡಿದ್ದೀರಿ ಅಂತ ಇಲ್ಲಿ ಕಾಣಿಸ್ತದೆ. ನಾನು ಇಲ್ಲಿ ಒಂದು ತೋರಿಸಿದ್ದೆ ಅಷ್ಟೇ, ನಿಮಗೆ ಯಾವ್ದು ಬೇಕೋ ಅದನ್ನು ಮಾಡ್ಕೊಳ್ಳಿ. SMS, ಕಾಂಟ್ಯಾಕ್ಟು, ಲಾಕ್. ಓಕೆ, ಸೊ ಎಲ್ಲ ಏನೇನು ಬೇಕೋ ಅದನ್ನು ನೀವು ಬ್ಯಾಕಪ್ ಮಾಡ್ಕೊಳ್ಳಿ ಮೊದಲು, ಇದು ಫಸ್ಟ್ ಸ್ಟೆಪ್. ರೈಟ್, ಓಕೆ, ನೆಕ್ಸ್ಟ್ ರೀಸ್ಟೋರ್ ಮಾಡುವಂಥದ್ದು ಮತ್ತು ವ್ಯೂ ಆಲ್ ಅಂತೇಳಿ ಕೊಡುವಂಥ ಮತ್ತೊಂದು ಸ್ಟೆಪ್. ಇದು ಆಗದೇ ಇದ್ದರೆ, ಒಂದು ಪಕ್ಷ ಬ್ಯಾಕಪ್ ಆಗದೇ ಇದ್ದರೆ ಅಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ, ಸೆಟ್ಟಿಂಗ್ಸಿಗೆ ಹೋಗಿ ಮೇಲೆ 3 ಡಾಟ್ ಇತ್ತಲ್ಲ ಅಲ್ಲಿ ರೆಗ್ಯುಲರ್ ಬ್ಯಾಕಪ್ ಅಂತೇಳಿ ಇದೆ, ರೆಗ್ಯುಲರ್ ಕಾಂಟ್ಯಾಕ್ಟ್ ಬ್ಯಾಕಪ್ ಅಂತೇಳಿ ಇದೆ, ಕಾಲ್ ಲಾಗ್ ಬ್ಯಾಕಪ್ ಅಂತೇಳಿ ಇದೆ. ಇದನ್ನು ಎವ್ರಿ ಮಂತ್ ಅಂತೇಳಿ ಕೊಟ್ಬಿಡಿ. ನೆವರ್ ಅಂತ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ. ನೆವರ್ ಅಂತ ಇರುತ್ತೆ, ಅದನ್ನು ಚೇಂಜ್ ಮಾಡ್ಕೊಳ್ಳಿ ಪ್ರತಿಯೊಂದು. ಓಕೆ, ಅಥವಾ ಅದ್ರ ಕೆಳಗೆ ಆಟೋ ಅಪ್ಲೋಡ್ ಸೆಟ್ಟಿಂಗ್ಸ್ ಅಂತೇಳಿ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ ಗೂಗಲ್ ಡ್ರೈವಿಗೆ. ಇದಾಗದೇ ಇದ್ದರೆ, ಒಂದು ಪಕ್ಷ ಸಂಭವಿಸದೇ ಇದ್ದರೆ, ರೈಟ್, ಇಲ್ಲಿದೆಲ್ಲ ಅಪ್ಲೋಡ್ ಟು ಗೂಗಲ್ ಡ್ರೈವ್, ಇದನ್ನು ಕೊಟ್ಬಿಡಿ. ಓಕೆ, ಇದನ್ನು ಕೊಟ್ಬಿಟ್ಟು ಬ್ಯಾಕಪ್ ಮಾಡಿ. ಎಸ್, ಆಗದೇ ಇದ್ದರೆ, ಆಗಿದ್ದರೆ ತೊಂದರೆ ಇಲ್ಲ.
ಅದು ಕಾಣಿಸ್ಬೇಕು, ಅಲ್ಲಿ ಓಪನ್ ಮಾಡಿದ ತಕ್ಷಣ ಕಾಣಿಸ್ಬೇಕು, ಅದಕ್ಕೋಸ್ಕರ ಹೇಳಿದ್ದು. ಓಕೆ, ಈಗ ನನಗೆ ಕಾಲ್ ಲಾಗ್ಗಳನ್ನು ರೀಸ್ಟೋರ್ ಮಾಡ್ಕೊಳ್ಬೇಕು, ಅಂದರೆ ತಿರುಗಿ ಪಡೀಬೇಕು, ಆ ಕೆಲಸ ಇದು. ಹಾಗಾದರೆ ರೀಸ್ಟೋರ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದು ಥರ್ಡ್ ಸ್ಟೆಪ್, ಇದು ರೀಸ್ಟೋರ್ ಅಂತೇಳಿ ಕೊಡೋದು, ಅಂದರೆ ಬ್ಯಾಕಪ್ ಮಾಡಿದ್ದನ್ನು ತಿರುಗಿ ನನಗೆ ಕೊಡು ಅಂತ. ಸೊ ಇಲ್ಲಿ ಬ್ಯಾಕಪ್ ಆಗಿರೋ ಫೈಲ್ ಕಾಣ್ತದೆ, ಇಲ್ಲಿ XML ಫೈಲು, ಅದರ ಮುಂಭಾಗದಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಇದರಿಂದ ಕೊಡಿ ಅಂತೇಳಿ ಕೊಡಿ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಬ್ರೌಸ್ ಅಂತ ಕೊಡಿ. ಸೊ ಎಷ್ಟು ಬ್ಯಾಕಪ್ ಆಗಿರುತ್ತೆ ಅದನ್ನು ರೀಸ್ಟೋರ್ ಅಂತೇಳಿ ಮತ್ತೆ ವಾಪಸ್ಸು ಸಿಗುತ್ತೆ ಅದು. ರೈಟ್, ನಿಮಗೆ ಯಾರ ಫೋನಲ್ಲಿ ಡಯಲ್ ನಂಬರ್ ಡಿಲೀಟ್ ಆಗಿರ್ತದೆ ಅದೇ ಫೋನಲ್ಲಿ ಮಾಡಿದ್ರೆ ಇನ್ನೂ ಎಕ್ಯುರೇಟಾಗಿ ದೊರಕ್ತದೆ. ಓಕೆ, ರೀಸ್ಟೋರ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತ ಬಂತಲ್ಲ, ಈಗ ವ್ಯೂ ಕಾಲ್ ಲಾಗನ್ನು ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಅಂತ ಹೇಳಿದ್ರೆ ನೋಡಬೇಕು ಅಂತ ನನಗೆ. ಸೊ ಇಲ್ಲಿ ನಿಮ್ಮ ಫೋನೇ ಓಪನ್ ಆಗ್ತದೆ. ಫೋನ್ನಲ್ಲಿ ಇಲ್ಲಿ ನೋಡಿ, ಅದರ ಮುಂಭಾಗದಲ್ಲಿ ಆರೋ ಮಾರ್ಕ್ ಇದೆ, ಪ್ರತಿಯೊಬ್ಬರ ಕಾಂಟ್ಯಾಕ್ಟ್ ಇದೆಯಲ್ಲ, ಅದರ ಮುಂಭಾಗದಲ್ಲಿ ಆರೋ ಮಾರ್ಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಈ ಆಪ್ಷನ್ಸ್ ತೆರ್ಕೊಳ್ತದೆ. ನೋಡಿ, ಎಷ್ಟಕ್ಕೊಂದು ಕಾಲ್ ಹಿಸ್ಟ್ರಿ ಓಪನ್ ಆಗಿದೆ. ಇಷ್ಟೆಲ್ಲ ನಮ್ಮ ಫೋನಲ್ಲಿ ಕಾಣಿಸ್ತಿರ್ಲಿಲ್ಲ. ಡಿಲೀಟ್ ಆಗಿದ್ರೂ ಕೂಡ ಇದೆ ಪೂರ್ತಿ, ಔಟ್ ಗೋಯಿಂಗಾ, ಇನ್ಕಮಿಂಗಾ, ಎಷ್ಟೊತ್ತಿಗೆ, ಪ್ರತಿಯೊಂದು ಕೂಡ ಓಪನ್ ಆಗ್ತದೆ. ಓಕೆ, ಇದನ್ನು ಬೇಕಾದ್ರೆ ಪಿ ಡಿ ಎಫ್ ರೂಪದಲ್ಲೂ ಕೂಡ ನಮಗೆ ಪ್ರಿಂಟ್ ತೆಗಿಬೋದು. ಅದು ಹೆಂಗೆ ಅಂತೇಳಿ ನೋಡೋಣ. ನೋಡಿ, ಇಷ್ಟಕ್ಕೊಂದು ಬರ್ತದೆ, ಅಂದರೆ ಹತ್ತತ್ರ ಒಂದು 3 ತಿಂಗಳು ಯಾರ್ಯಾರು ಕಾಲ್ ಮಾಡಿದ್ದಾರೆ, ಏನೇನು ಡಿಲೀಟ್ ಮಾಡಿದ್ದಾರೆ, ಪ್ರತಿಯೊಂದು ರಿಕವರ್ ಆಗಿ ನಮಗೆ ದೊರಕ್ತದೆ. ರೈಟ್, ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಸ್ವಲ್ಪ ಜಸ್ಟ್ ಬ್ಯಾಕ್ ಬನ್ನಿ, ಇಲ್ಲಿ ಥರ್ಡ್ ಸ್ಟೆಪ್ಪನ್ನು ಫಾಲೋ ಮಾಡಿ, ವ್ಯೂ ಬ್ಯಾಕಪ್ ಅಂತೇಳಿ. ಇದರಲ್ಲಿ ಬೇಕಿದ್ರೆ ಪಿ ಡಿ ಎಫ್ ಕೂಡ ತೆಗಿಬೋದು. ಓಕೆ, ಮುಂದೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡದಿದ್ರೆ ಬರೋಲ್ಲ, ಬ್ಯಾಕಪ್ ಆಗಿರೋ ಫೈಲ್ನ ಕ್ಲಿಕ್ ಮಾಡ್ಕೊಳ್ಳಿ, ಆಮೇಲೆ ಬ್ರೌಸ್ ಅಂತ ಕೊಡಿ. ಬ್ರೌಸ್ ಅಂತ ಕೊಟ್ಟಾಗ ಈ ರೀತಿ ತೋರಿಸ್ತದೆ. ಇನ್ನೀಗ ಯಾರ್ದು ನಿಮಗೆ ಪ್ರಿಂಟ್ ತೆಗಿಬೇಕು ಅವ್ರದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೀವು ತೋರಿಸ್ತಿದ್ದಲ್ಲ, 34 ಸಾರಿ ಕಾಲ್ ಮಾಡಿದ್ದಾರೆ, 107 ಸಾರಿ ಕಾಲ್ ಮಾಡಿದ್ದಾರೆ ಅಂತ ತೋರಿಸ್ತಿದೆಯಲ್ಲ, ಯಾರ್ದು ಬೇಕು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಮೇಲುಗಡೆ ಪ್ರಿಂಟರಿಂದ ಒಂದು ಸಿಂಬಲ್ ಕಾಣ್ತದೆ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಮಗೆ ಪಿ ಡಿ ಎಫ್ ರೂಪದಲ್ಲಿ ಇದು ರಿಜಿಸ್ಟರ್ ಆಗಿ ಸಿಗ್ತದೆ. ಅವಾಗ ನೀವು ಬೇಕಿದ್ರೆ ಪ್ರಿಂಟೌಟ್ ತೊಗೊಂಡು ಬೇಕಿದ್ರೆ ಬರ್ಬೋದು, ಈ ವ್ಯಕ್ತಿ ಇದು ಇಂಥ ಜನಕ್ಕೆ ಕಾಲ್ ಮಾಡಿದ್ದಾರೆ, ಎಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಅಂತೇಳಿ ಅಲ್ಲೊಂದು ಡೌನ್ಲೋಡ್ PDF ಅಂತೇಳಿ ಇದೆಯಲ್ಲ, ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.